ಇವತ್ತು ಕೊಲೆ ಆರೋಪಿ ದರ್ಶನ್ಗೆ ಅಕ್ಷರಶಃ ಡಿ ಡೇ, ಡಿಸೈಡಿಂಗ್ ಡೇ, ಜಡ್ಜ್ಮೆಂಟಲ್ ಡೇ. ಕಾರಣ ಇವತ್ತು ಅವರು ಸಲ್ಲಿಕೆ ಮಾಡಿರುವಂತಹ ಬೇಲ್ ಅರ್ಜಿಯ ತೀರ್ಪನ್ನ ಕೋರ್ಟ್ ರಿಸರ್ವ್ ಮಾಡಿತ್ತಲ್ಲ, ಅದನ್ನ ಪ್ರಕಟ ಮಾಡಲಿಕ್ಕಿದೆ. ಹೀಗಾಗಿ ಸಿಹಿ ಆಗತ್ತಾ ಅಥವಾ ಕಹಿ ದಿನಗಳು ಮುಂದುವರಿಯುತ್ತಾ, ಈ ಪ್ರಶ್ನೆ ಅಂತೂ ಇದ್ದೇ ಇದೆ. ಇದರ ಜೊತೆಗೆ ಪವಿತ್ರ ಗೌಡಗೂ ಕೂಡ ಇವತ್ತು ನಿರ್ಣಾಯಕ ದಿನ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಇಂದು ಡಿ ಗ್ಯಾಂಗ್ ಆರೋಪಿಗಳ ಬೇಲ್ ಭವಿಷ್ಯ. ಸುಬ್ಬಾ ಸುಬ್ಬಿಗೆ ಜಾಮೀನು ಸಿಗುತ್ತಾ? 4 ತಿಂಗಳ ಬಳಿಕ ಜೈಲಿನಿಂದ ಹೊರಬರುತ್ತಾರಾ ದರ್ಶನ್? ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆಗೈದು ಕಂಬೆ ಎಣಿಸ್ತಾ ಇರೋ ಡಿ ಗ್ಯಾಂಗ್ನ ಆರೋಪಿಗಳು ಜಾಮೀನಿನ ನಿರೀಕ್ಷೆಯಲ್ಲಿದ್ದಾರೆ. ಇಂದು ದರ್ಶನ್ ಸೇರಿ 6 ಮಂದಿ ಆರೋಪಿಗಳ ಬೇಲ್ ಭವಿಷ್ಯ ನಿರ್ಧಾರವಾಗಲಿದ್ದು, 4 ತಿಂಗಳಿನಿಂದ ಜೈಲಿನಲ್ಲಿ ಮುದ್ದೆ ಮುರಿತಾ ಇರೋ ಆರೋಪಿಗಳಿಗೆ ಲಬ್ ಡಬ್ ಶುರುವಾಗಿದೆ. ಇದು ಅರೇಬಿಯನ್ ನೈಟ್ಸ್ ಕತೆ ಎಂದಿದ್ದ ದರ್ಶನ್ ವಕೀಲರು. ಅಲ್ಲ, ರಕ್ತ ಚರಿತ್ರೆ ಅನ್ನೋದು ಎಸ್ಪಿಪಿ ಪ್ರಬಲವಾದ. ಇಂದು ಕೊಲೆ ಪ್ರಕರಣದ ಆರೋಪಿಗಳಾದ A1 ಪವಿತ್ರ ಗೌಡ, A2 ದರ್ಶನ್, A8 ರವಿಶಂಕರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಹೀಗಾಗಿ CCH 57 ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಅರ್ಧ ಡಜನ್ ಆರೋಪಿಗಳಿಗೆ ಆತಂಕ ಶುರುವಾಗಿದ್ದು, ಸ್ವಲ್ಪ ಯಾಮಾರಿದ್ರೆ ಮತ್ತಷ್ಟು ದಿನ ಆರೋಪಿಗಳಿಗೆ ಜೈಲೇ ಗತಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಈಗಾಗಲೇ ದೀಪಕ್ ಮತ್ತು ರವಿಶಂಕರ್ಗೆ ಜಾಮೀನು ನೀಡಬಹುದು ಎಂದು SPP ಪ್ರಸ್ತಾಪ ಮಾಡಿದ್ದಾರೆ. ಆದರೆ ದರ್ಶನ್ ಸೇರಿ 4ರ ಜಾಮೀನಿಗೆ SPP ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಪರ ವಕೀಲ CV ನಾಗೇಶ್ ಹಾಗೂ SPP ಪ್ರಸನ್ನ ಕುಮಾರ್ ಮಧ್ಯೆ ಹೇಗಿತ್ತು ವಾದ ಪ್ರತಿವಾದ ಅನ್ನೋದನ್ನ ನೋಡೋಣ. ದರ್ಶನ್ ಕೇಸ್ ಹೇಗಿತ್ತು ವಾದ ಪ್ರತಿವಾದ? CV ನಾಗೇಶ್: ಇದೊಂದು ಮ್ಯಾಜಿಕ್ ತನಿಖೆ. SPP ತನಿಖೆ ಪಾರದರ್ಶಕವಾಗಿದೆ. CV ನಾಗೇಶ್: ಸಾಕ್ಷಿಗಳನ್ನ ತಿರುಚಲಾಗಿದೆ. SPP ಟೆಕ್ನಿಕಲ್ ಎವಿಡೆನ್ಸ್ ಇದೆ. CV ನಾಗೇಶ್: ಇದು ಅರೇಬಿಯನ್ ನೈಟ್ ಸ್ಟೋರಿ. SPP ಇದು ರಕ್ತ ಚರಿತ್ರೆ. SPP ಇದು ಒಳಸಂಚಿನ ಪ್ರಕರಣ. CV ನಾಗೇಶ್: ಮಧ್ಯರಾತ್ರಿ ಪಂಚನಾಮಿಯಲ್ಲಿ ಚಪ್ಪಲಿ ಬದಲು ಶೂ ಆಗಿದ್ದು ಹೇಗೆ? SPP ನೀಲಿ ಬಣ್ಣದ ಶೂಗಳನ್ನೇ ಧರಿಸಿದ್ದು ಅಂತ ಹೇಳಿದ್ರಿಂದ ಸೀಸ್. SPP ಶೂನಲ್ಲಿ ನಾವು ಎಲ್ಲೂ ಕೂಡ ರಕ್ತದ ಕಲೆ ಇದೆ ಅಂತ ಬರದೇ ಇಲ್ಲ. CV ನಾಗೇಶ್: ಒಗೆದ ಬಟ್ಟೆಯಲ್ಲಿ ರಕ್ತದ ಕಲೆ ಹೇಗೆ ಪತ್ತೆ ಆಯಿತು? SPP DNA ಪ್ರೊಫೈಲಿಂಗ್ ಮೂಲಕ ಪತ್ತೆ ಹಚ್ಚಬಹುದು. SPP ರೇಣುಕಾ ರಕ್ತದ ಕಲೆಗಳೇ ಆರೋಪಿಗಳ ಬಟ್ಟೆಯಲ್ಲಿ ಪತ್ತೆ. FSL ಖಾತರಿ. CV ನಾಗೇಶ್: ರೇಣುಕಾ ಸ್ವಾಮಿ ತಲೆಯಲ್ಲಿ 1 ಇಂಚಿನಷ್ಟು ಗಾಯ. SPP ಗಾಯಗಳೆಲ್ಲ ಮಾರಣಾಂತಿಕ ಹಲ್ಲೆಯ ಸ್ವರೂಪದಲ್ಲಿಯೇ ಇದ್ದವು. CV ನಾಗೇಶ್: ಸಾಕ್ಷ್ಯಗಳಿಗಾಗಿ ಮಧ್ಯರಾತ್ರಿ 12 ಗಂಟೆಗೆ ಟಾರ್ಚ್ ಬಿಟ್ಟು ಹುಡುಕಿದ್ದಾರೆ. SPP ನಿರ್ಭಯಾ ಕೇಸ್ನಲ್ಲೂ ಕೂಡ FSL ವರದಿ ಸಾಕ್ಷ್ಯ, ಇದು 100% ಪಕ್ಕಾ ರಿಪೋರ್ಟ್ ಅಂತೇಳಿ ಕೋರ್ಟ್ ಪರಿಗಣಿಸಿದೆ. CV ನಾಗೇಶ್: ದರ್ಶನ್ ಬಳಿ ಸಿಕ್ಕಿದ್ದು ಸಾಲ ಮರುಪಾವತಿಯ ಹಣ, ಸಾಕ್ಷ್ಯನಾಶದ ಹಣ ಅಲ್ಲ. SPP ಸಾಕ್ಷ್ಯನಾಶಕ್ಕಾಗಿ ಮೋಹನ್ ರಾಜ್ ಬಳಿ ಹಣ ಪಡೆದಿರೋದಾಗಿ ದರ್ಶನ್ ಹೇಳಿದ್ದಾರೆ. CV ನಾಗೇಶ್: ಅರೆಸ್ಟ್ ಆದ 3 ದಿನಗಳ ಬಳಿಕ ಸ್ಪಾಟ್ ಮಹಜರಿಗೆ ಕರೆದೊಯ್ಯುವ ಉದ್ದೇಶ ಏನಿತ್ತು? SPP ಆರೋಪಿಗಳು ಘಟನಾ ಸ್ಥಳಕ್ಕೆ ಬಂದು ಹೋಗಿದ್ದಕ್ಕೆ CCTV ದೃಶ್ಯ ಸಾಕ್ಷಿ ಇದೆ. CV ನಾಗೇಶ್: ದರ್ಶನ್ಗೆ ಜಾಮೀನು ಕೊಡಬೇಕು. SPP ಬೇಲ್ ಇಸ್ ದ ರೂಲ್, ಜೈಲ್ ಇಸ್ ದ ಎಕ್ಸೆಪ್ಷನ್, ಇದೂ ಇದೆ. ಆದರೆ ಕೇಸ್ ಭೀಕರತೆಯ ಮೇಲೆ ಇದು ನಿರ್ಧಾರ ಆಗಬೇಕು ಅಂತ ಹೇಳಿ SPP ಪ್ರಬಲವಾದವನ್ನ ಮಂಡಿಸಿದ್ದು ಏನಾಗುತ್ತೆ ಅಂತ ನಿರ್ಧಾರವಾಗುತ್ತೆ. ಬೆನ್ನು ನೋವಿನಿಂದ ದರ್ಶನ್ ಒದ್ದಾಟ. CT MRI ಸ್ಕ್ಯಾನಿಂಗ್ಗೆ ವೈದ್ಯರ ಸಲಹೆ. ತೀವ್ರ ಬೆನ್ನು ನೋವಿನಿಂದ ರಾತ್ರಿ ನಿದ್ದೆ ಮಾಡದೆ ದರ್ಶನ್ ಒದ್ದಾಡಿದ್ದಾರೆ. ಈಗಾಗಲೇ ಆರ್ಥೋಪೆಡಿಷನ್ ಹಾಗೂ ನ್ಯೂರೋ ವೈದ್ಯರಿಂದ ತಪಾಸಣೆ ನಡೆದಿದ್ದು, CT ಹಾಗೂ MRI ಸ್ಕ್ಯಾನಿಂಗ್ ಮಾಡುವಂತೆ VIMS ವೈದ್ಯರು ಸೂಚಿಸಿದ್ದಾರೆ. ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಅಂತಲೂ ವೈದ್ಯರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂದು ಅಧಿಕೃತವಾಗಿ ದರ್ಶನ್ ಮೆಡಿಕಲ್ ವರದಿ ಜೈಲಾಧಿಕಾರಿಗಳಿಗೆ ಸಲ್ಲಿಕೆಯಾಗಲಿದೆ. ಹೀಗಾಗಿ ಮೆಡಿಕಲ್ ಬೆಡ್ ಹಾಗೂ ಚೇರ್ ನೀಡಲು ಹಿರಿಯ ಅಧಿಕಾರಿಗಳಿಗೆ ಜೈಲಾಧಿಕಾರಿಗಳು ತಿಳಿಸಲಿದ್ದಾರೆ. ಒಟ್ನಲ್ಲಿ ದರ್ಶನ್ ಜಾಮೀನು ಆದೇಶದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಸಿಗುತ್ತಾ ಅಥವಾ ಇನ್ನಷ್ಟು ದಿನ ಜೈಲೇ ಫಿಕ್ಸ್ ಆಗುತ್ತಾ? ಕಾದು ನೋಡಬೇಕಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.